ಸಹಯೋಗದಲ್ಲಿ ನಡೆಯುತ್ತಿರುವ ಈ ಲಕ್ಷ ದೀಪೋತ್ಸವಕ್ಕೆ ಸಮಸ್ತ ಭಕ್ತಾದಿಗಳಿಗೂ ಚಿತ್ತೂರದ ಪರಮೇಶ್ವರ ನಮ್ಮ ಮನಸ್ಸಿನ ಮನಸ್ಸಿಗೆ ಅಭಿಮಾನಿ ದೇವತೆ. ಅದನ್ನು ಕೇವಲ ರಾಜಾಜಿ ನಗರಕ್ಕೆ ಸೀಮಿತ ಅಲ್ಲ, ನಮ್ಮೆಲ್ಲರ ಪುಣ್ಯ. ಇದಾದ ನಂತರ ಕಾರ್ಯಕರ್ತರು ನಿಮಗೆ ಪಂಚನ ದೀಪವನ್ನು ಕೊಡ್ತಾರೆ, ಅದರಲ್ಲೇ ನೀವು ಅಭಿವೃದ್ಧಿ ಸಂಘ ಹಾಗೂ ವಿಶ್ವ ಹಿಂದೂ ಪರಿಷತ್ ಮತ್ತು ನಲ್ಲಾಚಕ್ರ ಟ್ರಸ್ಟ್ ವತಿಯಿಂದ ರಾಜಾಜಿನಗರ ರಾಮ ಮಂದಿರ ಬಡಾವಣೆಯಲ್ಲಿ ಇದು ಪ್ರಪ್ರಥಮ ಬಾರಿಗೆ ಈ ಆಟದ ಮೈದಾನದಲ್ಲಿ ಕಾರ್ತಿಕ ಕೊನೆಯ ಸೋಮವಾರದಂದು ಲಕ್ಷ ದೀಪೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಈಗ ನೀವೇ ನೋಡಿದಂಗೆ ಎಲ್ಲ ಭಕ್ತಾದಿಗಳು ಮನಸ್ಪೂರ್ವಕವಾಗಿ ಬಂದು ಸಂತೋಷವಾಗಿ ಬಂದು ದೀಪವನ್ನು ಬೆಳಗಿ ಅಂಧಕಾರವನ್ನು ಓಡಿಸಿ ಜ್ಞಾನದ ಹಾಗೂ ದೇವರ ಮೇಲೆ ಭಕ್ತಿಯನ್ನು ಭಕ್ತಿಯ ಬೆಳಕನ್ನು ಹರಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಾವು ಮಾಡೋದಕ್ಕೆ ಸಾಕಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಈ ಕಾರ್ಯಕ್ರಮ ಮುಂದಿನ ವರ್ಷವೂ ಇದೇ ಥರ ಇನ್ನೂ ಹೆಚ್ಚು ಯಶಸ್ವಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಡಾಕ್ಟರ್ ಆರ್ ನಾಗರಾಜ ರಾಯಚಾರ್ಯರಿಂದ ಕಾರ್ತಿಕ ಮಾಸದ ವಿಶೇಷತೆ ಬಗ್ಗೆ ಉಪನ್ಯಾಸದ ನಂತರ ಪ್ರಮುಖರಿಂದ ದೀಪವನ್ನು ಬೆಳಗಿಸಿ ಈಗ ಭಕ್ತಾದಿಗಳು ಸಾಮೂಹಿಕವಾಗಿ ಕಾರ್ತಿಕ ಮಾಸದ ದೀಪವನ್ನು ಬೆಳಗ್ತಾ ಇದ್ದಾರೆ. ಪ್ರಥಮವರೆಗೆ ನಾವು ಲಕ್ಷ ದೀಪೋತ್ಸವ ಮಾಡಿದ್ದೀವಿ, ತುಂಬ ಯಶಸ್ವಿ ಕಂಡಿದೆ, ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್, ತುಂಬ ಜನ ಬಂದಿದ್ದಾರೆ, ಎಲ್ಲರೂ ಖುಷಿ ಖುಷಿಯಾಗಿ ದೀಪಗಳು ನಡೆಸಿದ್ದಾರೆ, ತುಂಬ ಚೆನ್ನಾಗಿದೆ. ಕಾರ್ತಿಕ ಮಾಸದ ಸೋಮವಾರದಂದು ಲಕ್ಷ ದೀಪೋತ್ಸವ ಆಚರಣೆ ಮಾಡುತ್ತಿರುವಂತಹ ರಾಜಾಜಿನಗರ್ ನಿವಾಸಿಗಳ ಹಿಮಾವೃತ್ತಿ ಟ್ರಸ್ಟ್ ಹಾಗೂ ನಲ್ಲನ್ ಚಕ್ರವರ್ತಿ ಟ್ರಸ್ಟ್ ಹಾಗೂ VHP ಅವರು ಮಾಡಿರುವಂಥ ಈ ಕಾರ್ಯಕ್ರಮ, ಲಕ್ಷಾಂತರ ಜನ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ, ಎಲ್ರಿಗೂ ಮತ್ತೊಮ್ಮೆ ಕಾರ್ತಿಕ ಸೋಮವಾರದ ಶುಭಾಶಯಗಳು. ಸೋಮವಾರ ಅನ್ನೋದು ನಿಜವಾಗ್ಲೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ದೀಪವನ್ನು ಹಚ್ಚಿದ್ದಾರೆ, ತುಂಬ ಖುಷಿಯಾಯಿತು ಸರ್. ಹಾಗೆ ಮುಂದುವರಿಲಿ ಅಂತ ಹಾರೈಸ್ತಾನೆ. ಮಾಸ ಅತ್ಯಂತ ಪ್ರಖ್ಯಾತ ಸುದ್ದಿ ಅದು. ಇವತ್ತು ಕೊನೆ ಕಾರ್ತಿಕ ಸೋಮವಾರ, ಎಲ್ಲ ಕಡೆ ಇಡೀ ರಾಜಾಜಿನಗರ ಅಷ್ಟೇ ಇಲ್ಲ, ಇಡೀ ಬೆಂಗಳೂರು, ಇಡೀ ರಾಜ್ಯಾದ್ಯಂತ ಕಾರ್ತಿಕ ಉತ್ಸವ ನಡೀತಾ ಇದೆ, ದೀಪೋತ್ಸವ ನಡೀತಾ ಇದೆ, ಲಕ್ಷ ದೀಪೋತ್ಸವ ಹಚ್ಚಿದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಒಂದೊಂದು ದೀಪವನ್ನು ಹಚ್ಚಿ ತಮ್ಮ ಬದುಕನ್ನು ಸಾರ್ಥಕಗೊಳಿಸಿದ್ದಾರೆ ಅಂತ ನಾನು ಅಂದ್ಕೋತೀನಿ. ದೀಪ ಹಚ್ಚೋದಿದೆಯಲ್ಲ, ಅದು ದೀಪ ಹಚ್ಚುವಾಗ ನಾವು ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನು ತೊಲಗಿಸಿ ಸುಜ್ಞಾನವನ್ನು ಬೆಳಗಿಸ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡು ದೀಪ ಹಚ್ತೀವಿ. ದೀಪ ಅನ್ನೋದು ಒಂದು ಅರಿವಿನ ಸಂಕೇತ, ಒಂದು ಬೆಳಕಿನ ಸಂಕೇತ, ಒಂದು ಜ್ಞಾನದ ಸಂಕೇತ. ಅಂತಹ ಜ್ಞಾನದ ಬೆಳಕನ್ನು ಇವತ್ತು ಇಲ್ಲಿ ಸೇರಿರ್ತಕ್ಕಂತಹ ಸಾವಿರಾರು ಜನ ಅಂತ ನಾನು ಅಂದ್ಕೋತೀನಿ. ಯಾಕೆಂದರೆ ಒಂದು ದೀಪ ಹಚ್ಚಿದರೆ ಅದು 100 ದೀಪಕ್ಕೆ ಸಮ ಆಗುತ್ತೆ. ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ದೀಪ ಹಚ್ಚಿ ಕಾರ್ತಿಕ ಸೋಮವಾರವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಇಲ್ಲಿ ಇವತ್ತು ಈ ಬಾರಿ ನಾವು ಮೊದಲ ಬಾರಿಗೆ ರಾಜಾಜಿನಗರ ವೆಲ್ಫೇರ್ ಅಸೋಸಿಯೇಷನ್ನು, ನಲ್ಲಾರ್ ಸಂಸ್ಥೆ ಹಾಗೂ ವಿಶ್ವ ಹಿಂದೂ ಪರಿಷತ್ತು ಜಂಟಿಯಾಗಿ ಮಾಡಿದೆ. ಇದು ಮೊದಲ ಹೆಜ್ಜೆ ಇದು ಈ ಕಾರ್ತಿಕ ಸೋಮವಾರ. ಈ ಥರ ಇನ್ನು 100 ಹೆಜ್ಜೆಗಳು, 1000 ಹೆಜ್ಜೆಗಳಾಗಲಿ, ಲಕ್ಷಾಂತರ ಜನ ಇಲ್ಲಿ ಸೇರಿ ದೀಪ ಹಚ್ಚಿ ಮನಸ್ಸಲ್ಲಿ ಇರ್ತಕ್ಕಂತಹ ಅಹಂಕಾರವನ್ನು ತೊಲಗಿಸಿ ಸುಜ್ಞಾನವನ್ನು ಬೆಳಗಲಿ ಅಂತ ನಾನು ಆಶಿಸ್ತೇನೆ. ಕಡೆಯ ಕಾರ್ತಿಕ ಸೋಮವಾರದಂದು ರಾಜಾಜಿನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ ಸಭೆ ಆಯೋಜಿಸಿರುವಂಥ ಕಾರ್ತಿಕ ಸೋಮವಾರದ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ ಆಯೋಜಿಸಿರುವುದು ತುಂಬ ಸಂತೋಷದ ವಿಚಾರಕರ. ಇದೇ ಮೊದಲನೇ ವರ್ಷ ಆಚರಿಸಿದ್ರಿಂದ ಈ ಜನಸಾಗರ ಈ ಮೊದಲನೇ ವರ್ಷಕ್ಕೆ ಇಷ್ಟೊಂದು ಜನ ಬಂದಿದೆ. ಇದು ಒಂದು ಅದ್ಭುತವಾದ ಕಾರ್ಯಕ್ರಮ. ಜನಾಭಿಪ್ರಾಯ ನೋಡಿದರೆ ತುಂಬ ಸಂತೋಷಕರವಾದ ಅಭಿಪ್ರಾಯ ಇದೆ. ಒಂದು ಭಗವಂತನಿಗೆ ನಾವು ಒಂದು ಸಾಕ್ಷಾತ್ಕಾರ ಭಗವಂತನಿಗೆ ನಾವು ದೀಪ ಬೆಳಗೋದ್ರ ಮುಖಾಂತರ ಇವತ್ತು ಆಯುಷ ಕಾರ್ಯಕ್ರಮ ತುಂಬ ಸಂತೋಷವಾಗಿದೆ. ನಮ್ಮ ಉತ್ತರ ಕರ್ನಾಟಕ ಸಂಪ್ರದಾಯದಲ್ಲಿ ನಮ್ಮ ಉತ್ತರ ಕನ್ನಡ ಕಡೆ ಈ ಥರ ಹಬ್ಬಗಳನ್ನು ನಾವು ತುಂಬ ಚೆನ್ನಾಗಿ ಆಚರಿಸ್ತೀವಿ. ಅದಕ್ಕಿಂತ ಇದು ತುಂಬ ಅದ್ಭುತವಾಗಿ ಕಾಣಿಸ್ತದೆ. ಇವತ್ತು ಈ ಕಾರ್ಯಕ್ರಮ
ಹೀಗೆ ಮುಂದುವರೆದು ನಮ್ಮ ಕ್ಷೇತ್ರದ ನಮ್ಮ ಸುರೇಶ್ ಕುಮಾರ್ ಸಾಹೇಬ್ರು ಎಂ ಎಲ್ ಎ ಸುರೇಶ್ ಕುಮಾರ್ ಸಾಹೇಬ್ರು ಹಾಗೂ ದೀಪಾ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ತುಂಬ ಎಲ್ಲರೂ ಅವ್ರವ್ರ ಹತ್ರ ಹೋಗಿ ವಿಚಾರಿಸ್ಕೊತಾ ಇದೆ ನಿಮ್ಮ ಕಾರ್ಯಕ್ರಮ ಹೆಂಗೆ ನಡೆಸ್ತಾ ಇದೆ ಅಂತ ವಿಚಾರಿಸ್ಕೊತಾ ಇದ್ದಾರೆ. ಹಾಗೆ ಎಲ್ಲರನ್ನೂ ಒಂದು ಆಹ್ವಾನಿಸ್ತಾ ಇರೋದು ನೋಡಿದ್ರೆ ಸ್ವಾಗತ ಕೋರ್ತಾ, ಏನೋ ನಮ್ಮ ಮನೆಗೆ ಬಂದು ದೀಪ ಬೆಳೆದಕ್ಕೋಸ್ಕರ ಬರ್ತಾ ಇದ್ದಾರೆ ಅನ್ನೋದು ಸ್ವಾಗತ ಕೋರ್ತಾ ಇದ್ದಾರೆ. ಆಮೇಲೆ ಯಾರೋ ಒಬ್ಬರು ಪರಿಚಯ ಇಲ್ಲದೆ ಇದ್ರು ಅವ್ರು ಪರಿಚಯ ಮಾಡ್ಕೊಂಬಿಟ್ಟು ಇವತ್ತು ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸ್ತಾ ಇದೆ. ಅವರು ಆಯೋಜಿಸಿರುವ ಕಾರ್ಯಕ್ರಮ ಶುಭವಾಗಲಿ, ಇನ್ನೂ ಇದೇ ಥರ ಹಲವಾರು ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಯಶಸ್ಸು ಕಾಣಲಿ ಎಂದು ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ.